ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿ ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಮಣ್ಣಿನ ಮನೆಗಳು ಅಥವಾ ರ್ಯಾಮ್ಡ್ ಅರ್ತ್ ಹೌಸಸ್ ಅಂತ ಹೇಳ್ತಾರೆ ಇದನ್ನು. ಆ್ಯಕ್ಚುಲಿ ಇದನ್ನು ನಾನು ಆ್ಯಕ್ಚುಲಿ ಹೆಚ್ಚಿನ ಜನ ನಮ್ಮಲ್ಲಿ ಹೆಚ್ಚಿನ ಜನ ಆ್ಯಕ್ಚುಲಿ ತಮ್ಮ ಬಾಲ್ಯದಲ್ಲಿ ನೋಡಿರ್ತಾರೆ ಮಣ್ಣಿನ ಮನೆಗಳನ್ನು. ಡೆಫಿನೆಟ್ಲಿ ಇದು ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಮಣ್ಣಿನ ಮನೆಗಳನ್ನೆಲ್ಲ ಕಟ್ತಾ ಇರ್ತಾರೆ. ಬಟ್ ಆದರೆ ನಾನು ಯಾವಾಗ ಇದ್ರ ಬಗ್ಗೆ ಕೇಳಿದೆ ಅಲ್ಲ, ಸೊ ನಾನು ಇದ್ರ ಬಗ್ಗೆ ಏನು ಡೀಟೇಲ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಮೇಝಿಂಗ್, ನಿಜವಾಗ್ಲೂ ಅಮೇಝಿಂಗ್ ಉತ್ತರಗಳು ಸಿಕ್ತು ನನಗೆ. ಫಾರ್ ಎಕ್ಸಾಂಪಲ್, ಫಾರಿನ್ಗಳಲ್ಲಿರ್ಬೋದು, ಬೇರೆ ಬೇರೆ ಅಬ್ರಾಡಲ್ಲಿ, ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಈ ಥರ ಮನೆಗಳನ್ನು ಆಧುನಿಕ ಶೈಲಿಗಳಲ್ಲಿ, ಡೆಫಿನೆಟ್ಲಿ ಆಧುನಿಕ ಶೈಲಿಗಳಲ್ಲಿ ಅಮೇಝಿಂಗ್ ಆಗಿ ಕಟ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಜಸ್ಟ್ ನಾನು ನಿಮಗೆ ಏನೇನು ವಿಡಿಯೋ ಪ್ಲೇ ಮಾಡಿದೆ ಅಲ್ಲ, ಅದರಲ್ಲಿ ನೀವು ನೋಡಿರ್ತೀರಾ. ಆಧುನಿಕ ಶೈಲಿಗಳಲ್ಲಿ ಹೊಸ ಹೊಸ ಇನ್ನೂ ಹೊಸ ಹೊಸ ಇದನ್ನು ಮಾಡಿಬಿಟ್ಟು, ಆವಿಷ್ಕಾರಗಳನ್ನು ಮಾಡಿಬಿಟ್ಟು, ಅದರಲ್ಲಿ ಬೇರೆ ಬೇರೆ ರೀತಿ ಕನ್ಸ್ಟ್ರಕ್ಷನನ್ನು ಮಾಡಿಬಿಟ್ಟು, ರೀಎನ್ಫೋರ್ಸ್ ಮಾಡಿಬಿಟ್ಟು, ತುಂಬ ಒಳ್ಳೊಳ್ಳೆ ಸ್ಟ್ರಕ್ಚರ್ಗಳನ್ನು ಮಾಡಿಬಿಟ್ಟು, ತುಂಬ ಸ್ಟ್ರೆಂತ್ ಮಾಡಿಬಿಟ್ಟು ಹೆಚ್ಚಿನ ಅಂತಸ್ತುಗಳನ್ನು ಕಟ್ಟಲಿಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಡೆಫಿನೆಟ್ಲಿ ಅಮೇಝಿಂಗ್ ಅಂತ ಹೇಳ್ಬೋದು. ನನಗಂತೂ ತುಂಬ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಥರನೂ ಕೂಡ ಮನೆ ಕಟ್ಬೋದಲ್ಲ, ನಮ್ಮ ಹಳೆ ಇದನ್ನ ಟೆಕ್ನಾಲಜಿನ ಹೊಸ ಟೆಕ್ನಾಲಜಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು ಅಂತ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಸೊ ಇದಾಯಿತು ಒಂದು ಮಣ್ಣಿನ ಮನೆ ಅಥವಾ ರ್ಯಾಮ್ಡ್ ಅರ್ತ್ ಪ್ರಾಜೆಕ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಒಂದು ಅದರ ವಿಶೇಷತೆ ಇರ್ಬೋದು. ಪ್ಲಸ್ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದರ ಸಂಪೂರ್ಣ ವಿವರಣೆ, ಹೇಗೆ ಮಾಡೋದು, ಇದರ ಒಳ್ಳೆತನ ಏನು, ಆಗೇದಿಂದ ಏನು ಸಮಸ್ಯೆಗಳೇನೇನಿದೆ. ಸೊ ಸೊ ಎವ್ರಿಥಿಂಗ್ ಸ್ನೇಹಿತರೆ, ಓಕೆ, ನೋಡ್ತಾ ಇರಿ. ಸ್ನೇಹಿತರೆ, ಈ ರ್ಯಾಮ್ಡ್ ಅರ್ತ್ ಅಥವಾ ಮಣ್ಣಿನ, ಓಕೆ, ಮಣ್ಣಿನ ಮನೆಗಳಂತಲೇ ನಾನು ಆ್ಯಕ್ಚುಲಿ ಇದು ಮಾಡ್ಕೊತೀನಿ. ಮಣ್ಣಿನ ಮನೆಗಳನ್ನು ಮಾಡೋದು ಹೇಗೆ ಸ್ನೇಹಿತರೆ, ಇದನ್ನು ಮೂರು ರೀತಿಯಲ್ಲಿ ಮಾಡ್ಬೋದು. ಒಂದನೇದಾಗಿ ಇದರ ಬೇಸ್ ಏನಿರುತ್ತಲ್ಲ, ಬೇಸನ್ನು ಮಾಮೂಲಿ ಬೇಸ್, ಟ್ರೆಡಿಷ್ನಲ್ ಬೇಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಫೌಂಡೇಶನ್ಸ್ ಇರ್ಬೋದು, ಮಾಮೂಲಿ ನಮ್ಮ ಫುಟಿಂಗ್ಸ್ ಏನಿರ್ಬೋದು, ಅಥವಾ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಏನಿರುತ್ತೆ, ಈ ಇಂದಿರಾ ಹೌಸ್ಗೆಲ್ಲ ಬಳಸಿದಾರಲ್ಲ, ಸೊ ರೀಇನ್ಫೋರ್ಸ್ಡ್ ಕಾಂಕ್ರೀಟನ್ನು ಕೂಡ ನಾವು ಬೇಸಾಗಿ ಬಳಸ್ಬೋದು. ಅದರ ಮೇಲೆ ಈ ಮಣ್ಣಿನ ಮನೆಗಳನ್ನು ಅಥವಾ ರ್ಯಾಮ್ಡ್ ಅರ್ತ್ ವಾಲ್ಸ್ಗಳನ್ನು ಬಿಲ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಬಿಲ್ಟ್ ಮಾಡಬೇಕಾದ್ರೆ ಮೂರು ರೀತಿ ಬಿಲ್ಟ್ ಮಾಡ್ಬೋದು. ಒಂದನೇದಾಗಿ ಟೋಟಲ್ ಆಗಿ ಮಡ್ಡನ್ನು ಮಾತ್ರ ಯೂಸ್ ಮಾಡುವಂಥದ್ದು, ಮಡ್ಡಿನ ಜೊತೆಯಲ್ಲಿ ಸಿಮೆಂಟ್ ಮಿಶ್ರಣ ಇರುತ್ತೆ. ಸಿಮೆಂಟ್ ಮಿಶ್ರಣ ಎಷ್ಟಿರುತ್ತೆ ರೇಷ್ಯೋ ಸ್ನೇಹಿತರೆ, ಸಿಮೆಂಟ್ ಮಿಶ್ರಣ 10%, 90% ಮಡ್ ಇರುತ್ತೆ ಸ್ನೇಹಿತರೆ. ಇದೊಂದು ರೇಷ್ಯೋ, ಓವರ್ಆಲ್ ರೇಷ್ಯೋ ಇದೆ. ಆ್ಯಕ್ಚುಲಿ 10% ಸಿಮೆಂಟ್ ಮಾತ್ರ ಬೇಕು ಇದಕ್ಕೆ, ಓವರ್ ಮತ್ತು 90% ಮಣ್ಣು ಬೇಕಾಗುತ್ತೆ. ಇಲ್ಲ ಅಂತಂದರೆ ಸೆಕೆಂಡ್ ರೀತಿ ಬಂದುಬಿಟ್ಟು ಮಡ್, ಸಿಮೆಂಟ್ ಮತ್ತು ವುಡನ್ ಸ್ಟ್ರಾಸ್ ಇರುತ್ತೆ, ವುಡನ್ ಕಟ್ಟಿಗೆ ಪುಡಿಗಳಿರ್ತಾವಲ್ಲ, ಸೊ ಅದನ್ನು ಕೂಡ ತುಂಬ ಕಡೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅದು ಕೂಡ ತುಂಬ ಕಡೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ, ತುಂಬ ಇದರಲ್ಲಿ ಗಟ್ಟಿ ಆಗೋದ್ರಲ್ಲಿ ಇರ್ಬೋದು, ಮಾಯಿಶ್ಚರ್ಸ್ಗೆ ಇರ್ಬೋದು, ಟೆಂಪರೇಚರ್ ಕಂಟ್ರೋಲ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ಬಂದುಬಿಟ್ಟು ಮಣ್ಣಿನ ಇಟ್ಟಿಗೆಗಳನ್ನು, ಬ್ರಿಕ್ಸ್ಗಳನ್ನು ರೆಡಿ ಮಾಡಿಬಿಟ್ಟು, ಡೆಫಿನೆಟ್ಲಿ ಬ್ರಿಕ್ಸ್ಗಳನ್ನು ಕೂಡ ರೆಡಿ ಮಾಡಿ ಇದನ್ನು ಕಟ್ತಾರೆ. ಇದನ್ನು ನೀವು ನೋಡಿರ್ತೀರ ಕೂಡ, ಮಣ್ಣಿನ ಬ್ರಿಕ್ಸ್ಗಳನ್ನು ಮಾಡಿಬಿಟ್ಟು ಸೇಮ್ ಯಾವ ರೀತಿ ಇವಾಗ ಟ್ರೆಡಿಷ್ನಲ್ ಆಗಿ ಕಟ್ತಾರಲ್ಲ, ಸೊ ಅದೇ ರೀತಿ ಕಟ್ಟೋದು. ಬಟ್ ಸಿಮೆಂಟ್ ಯೂಸ್ ಮಾಡಲ್ಲ, ಅಲ್ಲೂ ಕೂಡ ಮಣ್ಣಿನ ಮಿಕ್ಸ್ಚರನ್ನು ರೆಡಿ ಮಾಡಿಬಿಟ್ಟು, ಕಲಸಿಬಿಟ್ಟು ಅದನ್ನು ಹಾಕೋದ್ರ ಮೂಲಕ ಸ್ನೇಹಿತರೆ ಇದನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ಮೂರು ವಿಧಾನಗಳಲ್ಲಿ ಇದನ್ನು ಕಟ್ಬೋದು. ಆದರೆ ಹೆಚ್ಚಿನದಾಗಿ ಯೂಸ್ ಮಾಡುವಂಥದ್ದು ಫ್ರೇಮ್ ವರ್ಕ್ ಮೂಲಕ, ರ್ಯಾಮ್ಡ್ ವರ್ಕನ್ನು, ರ್ಯಾಮ್ಡ್ ಅರ್ತ್ ಹೌಸಸ್ ಏನು ಬರುತ್ತಲ್ಲ, ಸೊ ಹೆಚ್ಚಿನದಾಗಿ ಇದನ್ನು ಫ್ರೇಮ್ ವರ್ಕ್ ಮೂಲಕ ಮಾಡ್ತಾರೆ. ಅದರೊಳಗಡೆ ನೀವು ಮಣ್ಣು ಮತ್ತು ಸಿಮೆಂಟ್ನ ಮಿಕ್ಸ್ಚರ್ ಆದರೂ ಹಾಕಿ, ಮಣ್ಣು ಸಿಮೆಂಟ್ ಮತ್ತು ಈ ವುಡನ್ ಸ್ಟ್ರಾಸ್ ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು. ಈ ಬ್ರಿಕ್ಸ್ ಟೈಪನ್ನು ತುಂಬ ಕಮ್ಮಿ ಯೂಸ್ ಮಾಡ್ತಾರೆ, ಆ ಥರ ಯಾರು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇದನ್ನು ಮಾಡೋಕ್ಕೆ ನಿಮಗೆ ಬೇಕಾಗಿರೋಂಥದ್ದು ಫ್ರೇಮ್ ವರ್ಕ್. ಡೆಫಿನೆಟ್ಲಿ ಇದನ್ನು ಮಾಡೋಕ್ಕೆ ಒಂದು ಸೆಟ್ ಆಫ್ ಫ್ರೇಮ್ ವರ್ಕ್ಸ್ ರೆಡಿ ಮಾಡ್ಕೊಬೇಕು. ಈಗ ಲೇಟೆಸ್ಟ್ ಆಗಿ ಹಿಂದ್ಗಡೆ ಹಿಂದಿನ ಟೈಮಲ್ಲಿ ಬರೀ ವುಡ್ಡನ್ ಮಾತ್ರ ಮಾಡ್ತಾ ಇದ್ರು, ಬಟ್ ಈಗ ಲೇಟೆಸ್ಟ್ ಟೆಕ್ನಾಲಜಿಲಿ ನಮ್ಮ ಇದು ಬರುತ್ತಲ್ಲ, ಥಿಕ್ನೆಸ್ ಜಾಸ್ತಿ ಇರುವಂಥ ಪ್ಲೈವುಡ್ಗಳನ್ನು ಯೂಸ್ ಮಾಡ್ತಾರೆ, ಪ್ಲೈವುಡ್ ಬಾಕ್ಸಸ್ಗಳನ್ನು ಯೂಸ್ ಮಾಡ್ತಾರೆ. ಹಾಗೆ ಸ್ಟೀಲ್ದು, ಎಸ್, ಐರನ್ ಬಾಕ್ಸ್ಗಳನ್ನು ಕೂಡ ಮಾಡುವ ಮೂಲಕ ಈ ರ್ಯಾಮ್ಡ್ ಅರ್ತನ್ನು ರೆಡಿ ಮಾಡ್ಬೋದು ಸ್ನೇಹಿತರೆ. ನಾನು ಹೇಳ್ತಾ ಇದ್ದಂಗೆ ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಪಿಕ್ಚರ್ಸ್ ಎಲ್ಲ ಬರ್ತಾ ಇರುತ್ತೆ, ಅದ್ರ ರೇಷ್ಯೂಸ್ ಕೂಡ ಬರ್ತಾ ಇರುತ್ತೆ, ಅದು ಮಾಡೋ ರೇಷ್ಯೂಸ್ ಕೂಡ ಇದೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ಹಳೆ ಕಾಲದಲ್ಲಿ ಅದನ್ನು ಏನು ಮಿಕ್ಸರ್ಸ್ ಇರುತ್ತಲ್ಲ, ಮಡ್ ಮತ್ತು ಸಿಮೆಂಟ್ನ ಮಿಕ್ಸರ್ಸ್ ಏನಿರುತ್ತೆ, ಸೊ ಅದನ್ನು ಹಾಕ್ಬಿಟ್ಟು ಅದ ಮೇಲೆ ದಮ್ಮಸ್ ಮಾಡಬೇಕಾಗಿತ್ತು. ಸೊ ಇವಾಗ ಅದಕ್ಕೂ ಕೂಡ ಇದು ಬಂದಿದೆ, ಲೇಟೆಸ್ಟ್ ಟೆಕ್ನಾಲಜಿ ಮಷಿನ್ಸ್ಗಳು ಬಂದಿದೆ, ಸೊ ನೀವು ಫುಲ್ ಕೈಯಿಂದನೇ ದಮ್ಮಸ್ ಮಾಡಬೇಕನ್ನೋ ಇದು ಕೂಡ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಅಮೇಝಿಂಗ್ ಆಗಿರುತ್ತೆ. ನಾನು ಇದನ್ನು ಸರ್ಚ್ ಮಾಡ್ತಾ ಇದ್ದಂಗೆ ಎಷ್ಟು ಒಳ್ಳೊಳ್ಳೆ ಇದಗೆಲ್ಲ ಬಂತು. ಸೊ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಹೇಳುವಂಥದ್ದು, ಇದು ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ, ಎಸ್, ಡೆಫಿನೆಟ್ಲಿ ಇದು ಮಾಡೋದಂತೂ ನಿಮಗೆ ನಾನು ಹೇಳ್ತಾ ಇದ್ದಂಗೆ ಕೆಲವೊಂದು ವೀಡಿಯೋಸ್ ಬರುತ್ತೆ, ಯಾಕಂತಂದರೆ ಈಗ ಮಧ್ಯದಲ್ಲಿ ಕೂಡ ಬರ್ಬೋದು ವೀಡಿಯೋಸ್, ನೀವು ನೋಡ್ತಾ ಇರಿ. ಸೊ ಇದನ್ನು ಮಾಡಿದ ನಂತರ ಇದರ
ಕ್ಯೂರಿಂಗ್ ಎಷ್ಟು ಮಾಡಬೇಕು ಸ್ನೇಹಿತರೆ? ಇದು ಆಲ್ಮೋಸ್ಟ್ 1 to 2 ಅವರ್ಸಲ್ಲಿ ಸೆಟ್ ಆಗಿಬಿಡುತ್ತೆ. ನೀವು ಯಾವಾಗ ಹಾಕ್ತಿರಲ್ಲ ರ್ಯಾಮ್ಡ್ ಅರ್ತೀರಿ, ಯಾವಾಗ ಬಾಕ್ಸ್ ಅನ್ನು ಓಪನ್ ಮಾಡ್ತೀವಿ 1 to 2 ಅವರ್ಸಲ್ಲಿ ಸೆಟ್ ಆಗಿದೆ. ಬಟ್ ಕ್ಯೂರಿಂಗ್ ನಾರ್ಮಲ್ ಕ್ಯೂರಿಂಗೇ ಬೇಕು, 7 to 8 ಡೇಸ್, ಅರೌಂಡ್ 10 ಡೇಸ್ ಕೂಡ ಬೇಕಾಗುತ್ತೆ. ಹಾಗೆ ನಾರ್ಮಲ್ ಕ್ಯೂರಿಂಗ್ ಸೆಟ್ ಆಗೋಕ್ಕೂ ಕೂಡ 20 ಡೇಸ್ ಗ್ಯಾಪ್ ಏನು ಕೊಡ್ತಾರೆ, ಸಿಮೆಂಟ್ದು ಸ್ಟ್ರಕ್ಚರ್ ಮಧ್ಯೆ ಗ್ಯಾಪ್ ಏನು ಕೊಡ್ತಾರೆ, ಆ ರೀತಿ ಗ್ಯಾಪ್ ಕೊಟ್ಕೊಂಡು ಕೂಡ ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ರ್ಯಾಮ್ಡ್ ವರ್ಕನ್ನು ಫ್ಲೋರ್ ಮೇಲೆ ಫ್ಲೋರ್ ಕಟ್ಬೋದಾ ಸ್ನೇಹಿತರೆ? ಹೆಚ್ಚಿನದಾಗಿ ಪ್ರಿಪೇರ್ ಮಾಡುವಂಥದ್ದು ಗ್ರೌಂಡ್ ಫ್ಲೋರ್ ಡೆಫಿನೆಟ್ಲಿ. ಹೆಚ್ಚು ನಾನು ಇಲ್ಲೆಲ್ಲಿ ನೋಡಿದ್ದೀನಿ ಆಧುನಿಕ ಮನೆಗಳನ್ನೆಲ್ಲ ಬಿಲ್ಟ್ ಮಾಡಿದಾರಲ್ಲ, ಸೊ ಹೆಚ್ಚಿನವರು ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಫ್ಲೋರ್ಗಳನ್ನು ಕೂಡ ಕಟ್ಬೋದು. ಬಟ್ ಇದರಲ್ಲಿ ನೀವು ಸ್ಟೀಲನ್ನು ಯೂಸ್ ಮಾಡಬೇಕಾಗುತ್ತೆ, ಸ್ಟೀಲ್ ರಾಡನ್ನು ಯೂಸ್ ಮಾಡೋದ್ರ ಮೂಲಕ, ಡಿಫ್ರೆಂಟ್ ಸ್ಟ್ರಕ್ಚರ್ಗಳನ್ನು ಯೂಸ್ ಮಾಡೋದ್ರ ಮೂಲಕ ಅರೌಂಡ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರ್ಗಳನ್ನು ಕೂಡ ಕಟ್ಬೋದು. ಬಟ್ ಅದಕ್ಕೆ ಹೆಚ್ಚಿನ ಖರ್ಚುಗಳು ಉಂಟಾಗುತ್ತೆ, ನೀವು ಯಾಕೆ ಆ್ಯಕ್ಚುಲಿ ಅದರಲ್ಲಿ ಸ್ಟೀಲನ್ನು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಕಾಸ್ಟ್. ಡೆಫಿನೆಟ್ಲಿ ಕಾಸ್ಟ್ ಎಫೆಕ್ಟಿವ್ ಇದು ಬೇರೆ ಕನ್ಸ್ಟ್ರಕ್ಷನ್ಗೆ ಕಂಪೇರ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ತಾ ಇದ್ರೆ ಒಂದು 10 ಲಕ್ಷ ಖರ್ಚಾಗುತ್ತೆ ಅಂತಂದರೆ, ಅದರಲ್ಲಿ ರ್ಯಾಮ್ಡ್ ಅರ್ಥನ ಮಾಡಿದ್ರೆ ನಿಮಗೆ ಅರೌಂಡ್ 40% ಕಡಿಮೆ ಖರ್ಚಾಗುತ್ತೆ ಸ್ನೇಹಿತರೆ. ಒಂದು 6 ಲಕ್ಷದಲ್ಲಿ ಅದೇ ಕನ್ಸ್ಟ್ರಕ್ಷನನ್ನು ನೀವು ರ್ಯಾಮ್ಡ್ ಅರ್ಥಲ್ಲಿ ಮಾಡ್ಬೋದು ಸ್ನೇಹಿತರೆ. ಕೆಲವೊಬ್ರು ಹೇಳ್ತಾರೆ 50% ಅಂದ್ಬಿಟ್ಟು, ಬಟ್ ನನಗನ್ಸುತ್ತೆ ಕೆಲವೊಂದು ಸರ್ತಿ ಸ್ಟೀಲ್ ಯೂಸ್ ಮಾಡಬೇಕಾಗುತ್ತೆ, ಲೇಬರ್ ಕೂಡ ಬೇಕು ಇದಕ್ಕೆ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಅರೌಂಡ್ 40% ಇದರಲ್ಲಿ ಉಳಿತಾಯ ಮಾಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರ ಬಾಳಿಕೆ ಎಷ್ಟು ಎಷ್ಟು ವರ್ಷಗಳ ಕಾಲ ಬರ್ಬೋದು ಸ್ನೇಹಿತರೆ? ರ್ಯಾಮ್ಡ್ ಅರ್ತ್ ಪ್ರಾಜೆಕ್ಟ್ಸ್ ಏನಿದೆಯಲ್ಲ, ಇದು 1000 ವರ್ಷಗಳವರೆಗೆ ಬಾಳಿಕೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಕಡೆ ಇದೆ ಕೂಡ, ಬಟ್ ಅದು ಡಿಪೆಂಡ್ಸ್ ಆನ್ ದ ವರ್ಕ್. ಎಷ್ಟು ಸ್ಟ್ರೆಂಥನ್ ಆಗಿ ಮಾಡಿದ್ದೀರಾ, ಎಷ್ಟು ದೊಡ್ಡದಾಗಿ ಮಾಡಿದರೆ, ಎಷ್ಟು ರಿಎನ್ಫೋರ್ಸ್ ಮಾಡಿದರೆ, ಎಷ್ಟು ಚೆನ್ನಾಗಿ ಮಾಡಿದರೆ ಅದ್ರ ಮೇಲೆ ಇದಾಗುತ್ತೆ. ಚಿಕ್ಕ ಪುಟ್ಟದಾಗಿ ಮಾಮೂಲಿ ಮಾಡಿಬಿಟ್ಟು 1000 ವರ್ಷ ಬಂದರೆ ಬರಲ್ಲ, ಬಟ್ ಅದನ್ನು ಸರಿಯಾಗಿ ಮಾಡಿದ್ದು ಎಷ್ಟೋ ಸ್ಟ್ರಕ್ಚರ್ಗಳು ಪ್ರಪಂಚದಾದ್ಯಂತ 1000 ವರ್ಷದಿಂದ ಇದೆ. ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ಕೊಡಬೇಕಂತಂದರೆ, ಚೈನಾ ಗ್ರೇಟ್ ವಾಲ್ ಆಫ್ ಚೈನಾ ಇದೆಲ್ಲ, ಚೈನಾದಲ್ಲಿ ಒಂದು ತೈಪೆ ಸೆಕ್ಷನ್ಸ್ ಅಂತ ಬರುತ್ತೆ, ಆ ತೈಪೆ ಸೆಕ್ಷನ್ಸನ್ನು ಪೂರ್ತಿ ವಾಲನ್ನು ಈ ರ್ಯಾಮ್ಡ್ ಅರ್ತಿಂದ ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಫ್ರಾನ್ಸಲ್ಲಿ ಕೂಡ ಕೆಲವೊಂದು ಫಾರ್ಮ್ ಹೌಸ್ಗಳಿದೆ, ಆ ಫಾರ್ಮ್ ಹೌಸ್ಗಳು ಎಷ್ಟೋ 1000 ವರ್ಷದಿಂದ ಇದೆ ಸ್ನೇಹಿತರೆ. ಅದಲ್ಲದೆ ಹೊಸದಾಗಿ ಅಂತಂದರೆ 2014ನಲ್ಲಿ ರ್ಯಾಮ್ಡ್ ಅರ್ತಿನ ಒಂದು ವಾಲನ್ನು ರೆಡಿ ಮಾಡಿದ್ದಾರೆ, ಎನ್ ಕೆ ಮಿಫ್ ಡೆಸರ್ಟ್ ಸೆಂಟ್ರಲ್, ಎಸ್ ಡೆಸರ್ಟ್ ಸೆಂಟ್ರಲ್ ಅಂತ ಅಂತಿದೆ ಕೆನಡಾದಲ್ಲಿ, ಎಸ್ ಕೆನಡಾದಲ್ಲಿ. ಸೊ ಇದನ್ನು ಕೂಡ ವರ್ಲ್ಡಲ್ಲೇ ಬಿಗ್ಗೆಸ್ಟ್ ರ್ಯಾಮ್ಡ್ ಅರ್ತನ್ನು ಮಾಡಿದ್ನು ಇಲ್ಲಿ ರೆಡಿ ಮಾಡಿದ್ದಾರೆ ಸ್ನೇಹಿತರು. ಸೊ ಇದ್ರ ಮೂಲಕ ಅವ್ನು ಪ್ರೂವ್ ಆಗಿರೋದು ಏನಂತಂದರೆ, ತುಂಬ ವರ್ಷಗಳ ಕಾಲ, ಬಟ್ ಈಗ ಫಾರ್ ಎಕ್ಸಾಂಪಲ್ ಟ್ರೆಡಿಷ್ನಲ್ ಸಿಮೆಂಟಿನ ಇದಕ್ಕೆ ಹೋಲಿಸಿದ್ರೆ ಡೆಫಿನೆಟ್ಲಿ ಅದು ಈಕ್ವಲ್ ಬರ್ಬೋದು, ಇಲ್ಲಾಂದರೆ ಡಬಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ಮಾಡಬೇಕಾದ್ರೆ ಒಂದು ಸ್ಕಿಲ್ಡ್ ವರ್ಕರ್, ಎಸ್ ಒಂದು ಸಿಂಗಲ್ ಸ್ಕಿಲ್ಡ್ ವರ್ಕಲ್ಲಿ ಇದ್ದರೆ ಸಾಕು, ಬಟ್ ಲೇಬರ್ಗಳು ತುಂಬ ಬೇಕಾಗ್ತಾರೆ. ಮಣ್ಣನ್ನು ಮಿಕ್ಸಿಂಗ್ ಮಾಡು, ಡೆಫಿನೆಟ್ಲಿ ಸಿಮೆಂಟ್ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ, ಅದನ್ನು ನೀರು ಜೊತೆ ಇದು ಮಾಡು, ಕಲಸು, ಹಾಕಿ ಮಾಮೂಲಿ ಟ್ರೆಡಿಷ್ನಲ್ ಕೆಲಸದಲ್ಲಿ ಹೆಂಗೆ ಯೂಸ್ ಮಾಡ್ತಿರೋ ಸೊ ಅದೇ ರೀತಿ ತುಂಬ ಲೇಬರ್ಗಳು ಬೇಕಾಗ್ತಾರೆ. ಅಲ್ಲದೆ ಇದ್ರ ವಾಲ್ಗಳನ್ನು ಸ್ವಲ್ಪ ಜಾಸ್ತಿ ದಪ್ಪ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆ ಇದು ಮಾಡಿರೋ ಪ್ರಕಾರ 12 ಇಂಚಸ್ಸಿಂದ ಹತ್ತತ್ರ 1 ಫೀಟಿಂದ 14 ಇಂಚಸ್, ಎಸ್ 14 ಇಂಚಸ್ ಒಳಗೆ ಮಾಡೋದು ಸೂಕ್ತ ಅಂತ ಬಯಸ್ತಾರೆ ಸ್ನೇಹಿತರೆ. ಹಾಗೆ ನೀವು ಕೇಳ್ಬೋದು, ಇದು ವಾಟರನ್ನು ತಡೆಯತ್ತ, ನೀರಿನ ಇದನ್ನು ತಡೆಯತ್ತ, ಇದನ್ನು ಕಟ್ತೀವಿ ನೀರು ಇದನ್ನು ತಡೆಯುತ್ತ ಅಂದರೆ ಡೆಫಿನೆಟ್ಲಿ ತಡೆಯುತ್ತೆ. ಮಾಮೂಲಿಯಾಗಿ ಎಲ್ಲೆಲ್ಲಿ ಮಳೆ ಬರ್ತಾವಲ್ಲ ಇಲ್ಲಿ ಏನೂ ವಾಶ್ ಔಟ್ ಆಗಲ್ಲ, ಬಟ್ ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ಮಳೆ ಬರುತ್ತಲ್ಲ, ರೆಗ್ಯುಲರ್ ಮಳೆ ಬರುತ್ತೆ, ಸೊ ಅಲ್ಲಿ ವಾಟರ್ ಪ್ರೂಫಿಂಗ್ ಏನಾದರೂ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಹೆಚ್ಚಿನ ಮನೆ ಹೊರಗಡೆ ನೀರಲ್ಲಿ ಇದಾಗಬಾರ್ದು, ಎಫೆಕ್ಟಿವ್ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಇದರಿಂದ ಕನ್ಸ್ಟ್ರಕ್ಷನಿಂದ ಏನು ಒಳ್ಳೆಯದೇನು, ಯಾವ್ಯಾವ್ದು ಒಳ್ಳೆ ಇದಿದೆ ಸ್ನೇಹಿತರೆ? ಒಂದನೇದಾಗಿ ಇದರಲ್ಲಿ ಹೀಟನ್ನು ಒಳ್ಳೆ ಅಬ್ಸರ್ವ್ ಮಾಡ್ಕೊಳತ್ತೆ ಡೆಫಿನೆಟ್ಲಿ. ಇದು ತುಂಬ ಉತ್ತಮವಾದದ್ದು, ಮನೆ ಕೂಲ್ ಆಗಿರುತ್ತೆ, ಅಮೇಝಿಂಗ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇದಾಗಿ ಯಾವುದೇ ರೀತಿ ಹುಳಗಳಾಗಲಿ ಯಾವುದೇ ರೀತಿ ಟರ್ಮೈಟ್ನ ಪ್ರಾಬ್ಲಮ್ ಇಲ್ಲ, ಓಕೆ. ಸೊ ಹುಳಗಳು ಬಂತು, ಇದಾಯಿತು, ಹೋಲ್ ಆಯಿತು, ಆ ಥರ ಎಲ್ಲ ಏನು ಸಮಸ್ಯೆಗಳಿಲ್ಲ. ನೆಕ್ಸ್ಟ್ ಎರಡನೇದಾಗಿ ಸ್ಟ್ರಕ್ಚರ್ ಇದೆಲ್ಲ, ಅದು ನಾನು ನೋಡಲಿಕ್ಕೆ ಅದನ್ನು ಬಿಲ್ಟ್ ಮಾಡಿದಾಗ ಓಪನ್ ಮಾಡ್ತಲ್ಲ, ಸ್ಟ್ರಕ್ಚರ್ಗಳು ಅಮೇಝಿಂಗ್ ಆಗಿರುತ್ತೆ. ಪೇಂಟ್ ಮಾಡೋ ಬದಲು ಅದನ್ನು ಕ್ಲಿಯರ್ ಪೇಂಟಿಂದ ನೀವೇನಾದರೂ ಫಿನಿಷಿಂಗ್ ಕೊಟ್ಟರೆ ಲುಕ್ಕೇ ಬೇರೆ ಡೆಫಿನೆಟ್ಲಿ. ನೀವು ಎಷ್ಟೋ ಕಡೆ ನೋಡ್ಬೋದು ರ್ಯಾಮ್ಡ್ ಅರ್ತಿಂದ ಏನು ಮಾಡ್ತಾರಲ್ಲ, ಸೊ ಅದ್ರ ಲುಕ್ಕನ್ನು ಹಾಗೆ ಏನಿದೆ ನ್ಯಾಚುರಲ್ ಆಗಿ ಏನಿದೆ ಅದನ್ನು ರಿಟೈನ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಓನ್ಲಿ ಇದನ್ನು ಹಾಕ್ಬಿಟ್ಟು ಎಪಾಕ್ಸಿಗಳನ್ನು ಯೂಸ್ ಮಾಡಿಬಿಟ್ಟು ಅಥವಾ ಕ್ಲಿಯರ್ ಪೇಂಟ್ಗಳನ್ನು ಯೂಸ್ ಮಾಡಿಬಿಟ್ಟು ಅದನ್ನು ರಿಟೈನ್ ಮಾಡ್ತಾರೆ. ಆವಾಗ ಅದ್ರ ನೋಡಲಿಕ್ಕೆ ಅಮೇಝಿಂಗ್, ಅದ್ರ ಲೇಯರ್ಸ್ ಬರುತ್ತಲ್ಲ, ಒನ್ ಬೈ ಒನ್ ಹಾಕೊಂಡೋದಾಗ ಏನು ಲೇಯರ್ಸ್ ಬರುತ್ತಲ್ಲ ಅದು ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡೆಫಿನೆಟ್ಲಿ ಇದರಲ್ಲಿ ಅಮೇಝಿಂಗ್ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ, 40% ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಯಾವುದೇ ರೀತಿ ಇದಿಲ್ಲ, ಫೈರ್ ಪ್ರೂಫ್ ಇದು, ಪ್ಲಸ್ ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಇಲ್ಲ ಸ್ನೇಹಿತರೆ. ಇದೊಂದು ಪರಿಸರ ಸ್ನೇಹಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ.
ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್. ಇದರಲ್ಲಿ ಇರುವಂಥ ಡಿಸ್ಅಡ್ವಾಂಟೇಜಸ್ ಏನು ಸ್ನೇಹಿತರೆ, ಇದು ಡಿಸ್ಅಡ್ವಾಂಟೇಜಸ್ ಅಂತ ಕೆಲವೊಂದು ಪಾಯಿಂಟ್ಸ್, ಡಿಸ್ಅಡ್ವಾಂಟೇಜಸ್ ಅಲ್ಲ ಲ್ಯಾಕ್ ಆಫ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇದನ್ನು ಮಾಡಲಿಕ್ಕೆ ನಿಮಗೆ ಪರಿಣಿತರು ಬೇಕು. ಡೆಫಿನೆಟ್ಲಿ ನಿಮ್ಮ ಸುತ್ತಮುತ್ತಲು ಇರೋ ಯಾರ್ಯಾರು ಬಂದ್ಬಿಟ್ಟು ಇದು ಮಾಡೋಕ್ಕಾಗಲ್ಲ, ಇದಕ್ಕೆ ನಾಲೆಜ್ ಇರುವಂಥ ಪರ್ಸನ್ ಅನ್ನು ನೀವು ಹುಡ್ಕೊಂಬರಬೇಕಾಗತ್ತೆ. ಎರಡನೇದಾಗಿ ಲೇಬರ್, ಡೆಫಿನೆಟ್ ಬೇರೆ ಇದಕ್ಕೆ ಲೇಬರ್ ತಕ್ಕದಾಗ ಇಷ್ಟು ಲೇಬರ್ ಬರ್ತಾ ಅದರಷ್ಟೇ ನಿಮಗೆ ಲೇಬರ್ಗಳು ಬೇಕಾಗ್ತವೆ. ಇದರಲ್ಲಿ ನಮ್ಗೆ ಯಾವುದೇ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಆ ರೀತಿ ಯಾವುದು ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ರೈನ್ಫಾಲ್. ಮಾಮೂಲಿ ರೈನ್ಫಾಲ್ ಏನೂ ಆಗಲ್ಲ, ಏನೂ ಟೆನ್ಷನ್ ಇಲ್ಲ. ಆದರೆ ರೆಗ್ಯುಲರ್ ಆಗಿ ಕೆಲವೊಂದು ಕಡೆ, ಫಾರ್ ಎಕ್ಸಾಂಪಲ್ ಕೊಡಗುನೋ ಚಿರಾಪುಂಜಿ ಆ ಥರ ಊರುಗಳಲ್ಲೆಲ್ಲ ತುಂಬ ಮಳೆ ಬರ್ತಾ ಇರತ್ತಲ್ಲ, ಸೊ ಮಳೆ ಬರ್ತಾ ಇರುವಂಥ ಜಾಗದವರು ಅದನ್ನು ಹೆಚ್ಚಿನ ಇದು ಮಾಡ್ಕೊಬೇಕಾಗ್ತದೆ, ವಾಟರ್ ಪ್ರೂಫಿಂಗನ್ನು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಪ್ರೂವಲ್. ಎಸ್, ಇದನ್ನು ಅಫ್ಕೋರ್ಸ್ ಮುಂಚೆನೂ ಮಣ್ಣಿನ ಮನೆಗಳಿದ್ವು, ಬಟ್ ಆದರೂ ಇವಾಗ ಮಾಡರ್ನ್ ಆಗಿ ಮನೆ ಮಣ್ಣಿನ ಮನೆಗಳು ಕಟ್ಟೋದಕ್ಕೆ ಗೌರ್ಮೆಂಟಿಂದ ಅಪ್ರೂವಲ್ಗಳು ಸಿಗಬೇಕು, ಬ್ಯಾಂಕರ್ಗಳಿಂದ ಲೋನ್ ಸಿಗಬೇಕು, ಇನ್ಸೂರೆನ್ಸ್ ಅವರು ಒಪ್ಕೊಬೇಕು. ಸೊ ಇದೆಲ್ಲ ಹೊಸದಾಗಿ ಬಂದಿರೋದ್ರಿಂದ ಎಸ್, ಇದು ಅಡಾಪ್ಟೇಷನ್ ಆಗಬೇಕು ಸ್ನೇಹಿತರೆ. ಹೆಚ್ಚಿನ ಜನ ಇದನ್ನು ಅಡಾಪ್ಟ್ ಯಾವಾಗ ಮಾಡ್ತಾರಲ್ವ, ಸೊ ಆವಾಗ ಈ ಗೌರ್ಮೆಂಟಿಂದ ಅಪ್ರೂವಲ್ ಸಿಗೋದಿರ್ಬೋದು, ಬ್ಯಾಂಕಿಂದ ಲೋನ್ ಸಿಗೋದಿರ್ಬೋದು, ಇನ್ಸೂರೆನ್ಸ್ಗಳು ಓಕೆ ಮನೆ ಇನ್ಸೂರೆನ್ಸ್ ಮಾಡ್ತಾ ಒಪ್ಕೊಳ್ಳೋದು ಆಗಬೇಕಾಗಿದೆ, ಅದು ಇನ್ನೂ ಆಗಬೇಕಾಗಿರುವಂಥದ್ದು. ಸೊ ಇದು ಡಿಸ್ಟೌಜ್ ಅಡ್ವಾಂಟೇಜ್ ಅನ್ನೋಕ್ಕಿಂತ ಅಡ್ವಾಂಟೇಜ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಕನ್ಸ್ಟ್ರಕ್ಷನ್ ಇದೆಲ್ಲ ರಾಮಡರ್ತ್ ಪ್ರಾಜೆಕ್ಟು, ಸೊ ಇದು ಕನ್ಸ್ಟ್ರಕ್ಷನ್, ಇದರಲ್ಲಿ ನೀವು ಒಂದ್ಸತಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಎಸ್ ಫಿನಿಶ್ ಮಾಡಿದ್ರೆ ಅದನ್ನು ಬದಲಾವಣೆ ಮಾಡೋದು ತುಂಬ ಕಷ್ಟ. ಬೇರೆ ಬ್ರಿಕ್ಸ್ಗಳ ಥರ ನೀವು ಈಸಿಯಾಗಿ ಒಡೆದು ಬಿಸಾಕ್ಬಿಟ್ಟೆ ಮಾಡೋದು ಇಲ್ಲ ಸ್ನೇಹಿತರೆ. ಅಮೇಝಿಂಗ್ ಕನ್ಸ್ಟ್ರಕ್ಷನ್ ಅಂತ ಅಮೇಝಿಂಗ್ ಸ್ಟ್ರೆಂತ್ ಇರುತ್ತೆ. ಸೊ ಇದನ್ನು ನೀವು ಪುಡಿ ಮಾಡೋದು, ತೆಗೆಯೋದು ಮಾಡೋದು, ರಿಪೇರಿ ಎಸ್ ರಿಪೇರ್ ಮಾಡೋದು ತುಂಬ ಕಷ್ಟ. ರಿಪೇರ್ ಮಾಡೋದಂದ್ರೆ ಆಗಲ್ಲ, ಅದನ್ನು ತೆಗೆದು ಕರೆಕ್ಷನ್ ಮಾಡುವಂಥದ್ದು ಎಸ್, ಕನ್ಸ್ಟ್ರಕ್ಷನನ್ನು ಕರೆಕ್ಷನ್ ಮಾಡುವಂಥದ್ದು ತುಂಬ ಕಷ್ಟ. ಬಟ್ ಆದರೆ ಬೇಕಾದ ಗ್ರೂಗಳಿರ್ಬೋದು ನಿಮ್ಮ ಇದನ್ನಕ್ಕೋಸ್ಕರ, ಎಲೆಕ್ಟ್ರಿಕಲ್ ಕೆಲಸಕ್ಕೋಸ್ಕರ, ಪ್ಲಮ್ಮಿಂಗ್ ಕೆಲಸಕ್ಕರ ಗ್ರೂಗಳನ್ನು ಕೂಡ ಅವೆಲ್ಲ ಆರಾಮಾಗಿ ಹಾಕೊಬೋದು. ಆದರೆ ಅದನ್ನು ಇಡೀ ಗೋಡೆಯನ್ನು ತೆಗೆಯುವಂಥದ್ದು ತುಂಬ ಕಷ್ಟದ ಕೆಲಸ. ಓವರಾಲ್ ಆಗಿ ಹೇಳಬೇಕಂದ್ರೆ ಒಂದು ಅದ್ಭುತ ಟೆಕ್ನಿಕ್ ಅಂತ ಹೇಳ್ಬೋದು, ನಮ್ಮ ಹಿಂದಿನ ಪೂರ್ವಜರು ಮಾಡಿದ್ದಿದೆ ಆ್ಯಕ್ಚುಲಿ ಸಾವಿರಾರು ವರ್ಷಗಳ ಹಿಂದಿಂದು. ಇವಾಗ ಅದನ್ನು ಫಾರಿನ್ ಕಂಟ್ರೀಸ್ಗಳಲ್ಲಿ ಅಬ್ರಾಡ್ಗಳಲ್ಲಿ ಅಡಾಪ್ಟೇಷನ್ ಮಾಡ್ಕೊತಾ ಇದ್ದಾರೆ. ನಮ್ಮ ಊರು ನಮ್ಮಲ್ಲೂ ಕೂಡ ಇಂಡಿಯಾದಲ್ಲೂ ಕೂಡ ಹಳ್ಳಿಗಳಲ್ಲಿ ಅಡಾಪ್ಟೇಷನ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಬಟ್ ಸಿಟೀಸ್ಗಳಲ್ಲಿ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ ಮೂಲಕ ರ್ಯಾಮ್ಡ್ ಅರ್ಥನ್ನು ಮಾಡೋದು ತುಂಬ ಕಮ್ಮಿ. ಬಟ್ ಇದನ್ನು ಮಾಡ್ಕೊಬೇಕು, ಹೊಸ ಹೊಸ ಇದನ್ನು ಕಂಡುಹಿಡ್ಕೊಬೇಕು, ಹೇಗೋ ಖರ್ಚು ಕೂಡ ತುಂಬ ಕಮ್ಮಿ ಆಗುತ್ತೆ. ಸೊ ಇದನ್ನು ತಾವು ಅಡಾಪ್ಟೇಷನ್ ಮಾಡಿಬಿಟ್ಟು ಯಾರಾದರೂ ಹೊಸ ಪ್ರಯತ್ನಕ್ಕೆ ಕೈ ಹಾಕೋದಿದ್ರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಈ ಥರ ವಿಷಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು. ನಮಸ್ಕಾರ.